ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 485 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಒಂದು ವಿಡಿಯೋ ಆದ್ರೆ ಅಪ್ಲೋಡ್ ಮಾಡಿದ್ದೆ ಆಟೋ ಎಕ್ಸ್ಪೋ 2023. ಸೊ ಈ ಒಂದು ಇವೆಂಟ್ ಅಲ್ಲಿ ಎಲ್ಲಾ ಕಂಪನಿಯವರು ಕೂಡ ಹೊಸ ಹೊಸ ಪ್ರಾಡಕ್ಟ್ಸ್ ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ. ನನಗೆ ಯಾವ್ಯಾವ್ದು ಇಷ್ಟ ಆಯ್ತು ಅದನ್ನೆಲ್ಲಾನು ಕೂಡ ಪಿಕ್ ಮಾಡ್ಬಿಟ್ಟು ಈ ಒಂದು ವಿಡಿಯೋದಲ್ಲಾದ್ರೆ ಹೇಳಿದ್ದೀನಿ. ವಿಡಿಯೋ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಆದಷ್ಟು ಆ ಒಂದು ವಿಡಿಯೋನ ನೋಡೋದಿಕ್ಕಾದ್ರೆ ಟ್ರೈ ಮಾಡಿ. ಆ ವಿಡಿಯೋ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತೊಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಇಷ್ಟೇ ಸಿಮ್ ಅಲ್ಲಿ ನೀವು ಯಾವ್ಯಾವ ಸಿಮ್ ಯೂಸ್ ಮಾಡಿದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೆ ತಿಳಿಸಿ. ನಾನಾದ್ರೆ ಏರ್ಟೆಲ್, ಜಿಯೋ ಇವೆರಡೆ ನಾನು ಯೂಸ್ ಮಾಡಿರೋದು. ಸೊ ಫಸ್ಟ್ ಗೆ ನಾನು ಯಾವ್ಯಾವ ಸಿಮ್ ಎಲ್ಲ ನೋಡಿದ್ದೀನಿ ಅಂದ್ರೆ ಏರ್ಟೆಲ್ ನೋಡಿದ್ದೀನಿ, ಜಿಯೋ ನೋಡಿದ್ದೀನಿ, ವಡಾಫೋನ್ ಐಡಿಯಾ. ಸೊ ಇವಾಗ ವಡಾಫೋನ್ ಐಡಿಯಾ ಮರ್ಚ್ ಆಗಿದೆ, ಅವಾಗ ನೋಡಿದ್ರೆ ವಡಾಫೋನ್ ಸಪರೇಟ್ ಇತ್ತು, ಹಾಗೆ ಬಂದ್ಬಿಟ್ಟು ಐಡಿಯಾನು ಕೂಡ ಸಪರೇಟ್ ಇತ್ತು. ಯೂನಿನಾರ್ ನೋಡಿದ್ದೀನಿ, MTS ಇದ್ರಲ್ಲಿಲ್ಲ, MTS ಸಿಮ್ ಕೂಡ ಯೂಸ್ ಮಾಡಿದ್ದೀನಿ, ಹಾಗೆ ಬಂದ್ಬಿಟ್ಟು ಟಾಟಾ ಡೊಕೊಮೋ. ಸೊ ಈ ರೀತಿಯಾಗಿ ತುಂಬಾ ಸಿಮ್ ಆದ್ರೆ ಇತ್ತು. ಇವಾಗ ಇಷ್ಟೊಂದು ಸಿಮ್ ಎಲ್ಲ ಇಲ್ಲ, ಇವಾಗ ಬರೀ 4-3 ಸಿಮ್ ಇದೆ, ಅಷ್ಟು ಬಿಟ್ಟರೆ ಜಾಸ್ತಿ ಸಿಮ್ ಆದ್ರೆ ಇಲ್ಲ. ಸೊ ಇಷ್ಟೇ ಸಿಮ್ ಅಲ್ಲಿ ನೀವು ಯಾವ್ಯಾವ ಸಿಮ್ ಯೂಸ್ ಮಾಡಿದ್ದೀರಾ ಅಂತೇಳಿ ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ iPhone 15 series ಅಲ್ಲಿ Wi-Fi 6E ಇಲ್ಲ ಅಂದ್ರೆ 7 ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ನಮಗೆ ಆಪಲ್ ಕಂಪನಿಯವರು ಮ್ಯಾಕ್ ಬುಕ್ಸ್ ನ ಹಾಗೆ ಬಂದ್ಬಿಟ್ಟು ಐಪ್ಯಾಡ್ಸ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ Wi-Fi 6E ಸಪೋರ್ಟ್ ಆದ್ರೆ ಕೊಟ್ಟಿದ್ರು. ಏನಪ್ಪ ಇದ್ರು Wi-Fi 6E ಸಪೋರ್ಟ್ ಅಂದ್ರೆ ಇವಾಗಿರೋ Wi-Fi ಸ್ಟ್ಯಾಂಡರ್ಡ್ಸ್ ಅಲ್ಲೇ ಒನ್ ಆಫ್ ದ ಫಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ 6 GHz ನೆಟ್ವರ್ಕ್ ವರ್ಗೂ ಇದು ಸಪೋರ್ಟ್ ಆದ್ರೆ ಮಾಡುತ್ತೆ ಅಂದ್ರೆ ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ, ಒಂದು ಹೊಸ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. iPhone 15 series ಅಲ್ಲಿ ಈ ಒಂದು Wi-Fi ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಲೀಕ್ ಆದ್ರೆ ಹೊರಗೆ ಬಂದಿದೆ. ಸೊ ನೋಡೋಣ ಅಂತ ಇನ್ನು iPhone 15 series ಲಾಂಚ್ ಆಗೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ, ಅಷ್ಟೊತ್ತಿಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಗೂಗಲ್ ಕಂಪನಿಯವರು ಗೂಗಲ್ ಪಿಕ್ಸೆಲ್ ಟ್ಯಾಬ್ ನ ಲಾಂಚ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಲಾಂಚ್ ಮಾಡಿಲ್ಲ, ಲಾಂಚ್ ಮಾಡಿದ್ರೆ ಈ ವರ್ಷ ಲಾಂಚ್ ಮಾಡ್ತಾರೆ. ಇವತ್ತಿನವರೆಗೂ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಟ್ಯಾಬ್ ನಮಗೆ ಪ್ರೋ ವರ್ಷನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ವರ್ಷನ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಇತ್ತು. ಆದ್ರೆ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಎರಡು ಟ್ಯಾಬ್ ಲಾಂಚ್ ಮಾಡೋದಿಲ್ಲ, ಒಂದೇ ಟ್ಯಾಬ್ ಲಾಂಚ್ ಮಾಡ್ತಾರೆ. ಅದು ಕೂಡ ನಮಗೆ G2 ಚಿಪ್ಸೆಟ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಳ್ಳೆ ಟ್ಯಾಬ್ ಅಂತಾನೆ ಹೇಳ್ಬೋದು, ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಇರುತ್ತೆ. ಪಿಕ್ಸೆಲ್ ಅಂದ್ರೇನೆ ನಿಮಗೆ ಸೂಪರ್ ಆಗಿರುತ್ತೆ, ಸ್ಟ್ಯಾಕ್ ಆಂಡ್ರಾಯ್ಡ್ ಇಂದ ಬರುತ್ತೆ. ನಿಮಗೆ ಮೊಬೈಲ್ ಹಾಗೆ ಬಂದ್ಬಿಟ್ಟು ಟ್ಯಾಬ್ ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಈ ಒಂದು ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ. ಸೊ ನೋಡೋಣಂತೆ ಗೂಗಲ್ ಕಂಪನಿಯವರು ಗೂಗಲ್ ಪಿಕ್ಸೆಲ್ ಟ್ಯಾಬ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus 8 Pro ಈ ಒಂದು ಮೊಬೈಲ್ ಅಲ್ಲಿ ಮತ್ತೆ ಡಿಸ್ಪ್ಲೇ ಇಶ್ಯೂಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಡಿಸ್ಪ್ಲೇ ಮೇಲೆ ಈ ರೀತಿಯಾಗಿ ಗ್ರೀನ್ ಕಲರ್ ಲೈನ್ ಆದ್ರೆ ಬರ್ತಾ ಇದೆ. ತುಂಬಾ ಜನ ಯೂಸರ್ಸ್ ಇವಾಗ OnePlus ಗೆ ರಿಪೋರ್ಟ್ ಮಾಡಿದ್ದಾರೆ, OnePlus ಅವರು ರಿಯಾಕ್ಟ್ ಆಗ್ತಾ ಇಲ್ಲ. ಸೊ ಯೂಸರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ, ಹಾಗೆ ಬಂದ್ಬಿಟ್ಟು ಫಿಸಿಕಲ್ ಆಗಿನೂ ಕೂಡ ಏನು ಡ್ಯಾಮೇಜ್ ಆಗಿಲ್ಲ, ಸಡನ್ ಆಗಿ ಈ ರೀತಿಯಾಗಿ ಲೈನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೂಸರ್ಸ್ ರಿಪೋರ್ಟ್ ಆದ್ರೆ ಮಾಡಿದ್ದಾರೆ. OnePlus ಮೊಬೈಲ್ಸ್ ಅಲ್ಲಿ ಮೇಜರ್ ಇಶ್ಯೂ ಅಂದ್ರೆ ಈ ಡಿಸ್ಪ್ಲೇ ಇಶ್ಯೂ. ಸೊ ಈ ರೀತಿಯಾಗಿ ಗ್ರೀನ್ ಕಲರ್ ಲೈನ್ಸ್ ಆದ್ರೆ ಬಂದ್ಬಿಡುತ್ತೆ, ಕಂಪನಿಯವರು ರಿಯಾಕ್ಟ್ ಆಗೋದಿಲ್ಲ. ಪಾಪ ಇವಾಗ ಈ ಡಿಸ್ಪ್ಲೇ ಹಾಕಿಸ್ಬೇಕು ಅಂದ್ರೆ ತುಂಬಾನೇ ಖರ್ಚಾಗುತ್ತೆ. ಅದು ಕೂಡ ಇದು ಕರ್ವ್ ಡಿಸ್ಪ್ಲೇ, 8 series ನಮಗೆ ಕರ್ವ್ ಡಿಸ್ಪ್ಲೇ ಇಂದ ಆದ್ರೆ ಬಂದಿತ್ತು. ಡಿಸ್ಪ್ಲೇ ಹಾಕಿಸ್ಬೇಕಂದ್ರೆ ಏನಿಲ್ಲ ಅಂದ್ರೂ ಕೂಡ 15,000-20,000 ಆದ್ರೆ ಆಗುತ್ತೆ. ಸೊ ನೋಡೋಣಂತೆ OnePlus ಕಂಪನಿಯವರು ಯಾವಾಗ ರಿಯಾಕ್ಟ್ ಆಗ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅದು ಶಾಕಿಂಗ್ ನ್ಯೂಸ್ ಅಂದ್ರೆ, ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅವರು ಒಂದು ಅನ್ನೌನ್ ಸಿಗ್ನಲ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸಿಗ್ನಲ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈ ಸಿಗ್ನಲ್ ಎಷ್ಟು ದೂರದಿಂದ ಬಂದಿದೆ ಗೊತ್ತಾ, 9 billion light years ದೂರದಿಂದ ಈ ಒಂದು ಸಿಗ್ನಲ್ ಆದ್ರೆ ಬಂದಿದೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಈ ಸಿಗ್ನಲ್ ಇಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಜಗತ್ತಲ್ಲಿ ನಾವು ಅಷ್ಟೇ ಅಲ್ಲ ಇರೋದು, ಸೊ ಬೇರೆ ಪ್ಲಾನೆಟ್ಸ್ ಅಲ್ಲಿ ಬೇರೆ ಪ್ರಾಣಿಗಳು ಕೂಡ ಇರುತ್ತೆ. ಸೊ ಬೇರೆ ಜೀವಿಗಳು ಕೂಡ ಇರುತ್ತೆ, ನಮಗ್ ಗೊತ್ತಿರೋದಿಲ್ಲ. ಇವಾಗ ಈ ಒಂದು ಸಿಗ್ನಲ್ ಆದ್ರೆ ರಿಸೀವ್ ಆಗಿದೆ, ನಾವು ಕೂಡ ಒಂದು ಸಿಗ್ನಲ್ ನ ಸ್ಪೇಸ್ ಗೆ ಬಿಟ್ಟಿದೀವಿ. ಸೊ ನಮ್ಮ ಅರ್ಥಿಗೆ ಒಂದು ರೂಟ್ ಮ್ಯಾಪ್ ಆದ್ರೆ ಬಿಟ್ಟಿದೀವಿ. ಸೊ ಯಾರಿಗಾದ್ರೂ ಏಲಿಯನ್ಸ್ ಆಗ್ಲಿ, ಸೊ ಬೇರೆ ಯಾವ್ದಾದ್ರು ಸ್ಪೀಶೀಸ್ ಇತ್ತು ಅಂದ್ರೆ, ಈ ಸಿಗ್ನಲ್ ಅವರು ರಿಸೀವ್ ಮಾಡ್ಕೊಂಡ್ರು ಅಂದ್ರೆ ನಾವೊಂದು ಸಿಗ್ನಲ್ ಆಧಾರವಾಗಿ ನಮ್ಮ ಅರ್ಥಿಗಾದ್ರೆ ಬರ್ಬೋದು, ಈಸಿಯಾಗಿ ಬರ್ಬೋದು. ಒಂದು ರೂಟ್ ಮ್ಯಾಪ್ ನೇ ನಾವು ರಿಲೀಸ್ ಮಾಡ್ಬಿಟ್ಟಿದೀವಿ. ಸೊ ಇವತ್ತಿನವರೆಗೂ ಅದನ್ನ ಟ್ರಾವೆಲ್ ಆಗ್ತಾನೆ ಇದೆ, ಎಲ್ಲಿನೂ ಕೂಡ ಅದನ್ನ ರೀಚ್ ಆದ್ರೆ ಆಗಿಲ್ಲ. ಇವಾಗ ಈ ಒಂದು ಅನ್ನೌನ್ ಸಿಗ್ನಲ್ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಅವರು ಆದ್ರೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣಂತೆ, ಒಂದು ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ, ಫ್ಲಿಪ್ಕಾರ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಸೇಲ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ, ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ನಾಳೆ ನಿಮಗೆ ಈ ಒಂದು ಸೇಲ್ ಆದ್ರೆ ಮುಗಿಯುತ್ತೆ. ಈ ಸೇಲ್ ಅಲ್ಲಿ ನಿಮಗೆ
ಆರಾಮಾಗಿ ಪರ್ಚೇಸ್ ಮಾಡಿ, ನಿಮಗೆ 15,000 ಕಮ್ಮಿ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿ ಪೊಲೀಸ್ ಅವರು ಒಂದು ಹೊಸ ವಾರ್ನಿಂಗ್ ಮೆಸೇಜ್ ಆದ್ರೆ ರಿಲೀಸ್ ಮಾಡಿದ್ದಾರೆ, ಆದಷ್ಟು ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು. ಒಂದ್ ದೊಡ್ಡ ಸ್ಕ್ಯಾಮ್ ಆದ್ರೆ ನಡೀತಾ ಇದೆ, ಜಾಬ್ ಸ್ಕ್ಯಾಮ್, ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಆದ್ರೆ ಮಾಡ್ತಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಒಂದು ಸ್ಕ್ಯಾಮ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇವಾಗ ಯಾರು ಮನೇಲಿ ಕುತ್ಕೊಂಡೆ ಪಾರ್ಟ್ ಟೈಮ್ ಜಾಬ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಜಾಬ್ ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇರ್ತಿರಲ್ಲ, ಸೊ ಅವರು ನಾವು ಟಾರ್ಗೆಟ್ ಆದ್ರೆ ಮಾಡ್ತಾರೆ. ಟಾರ್ಗೆಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ನಾವು ನಿಮಗೆ ಅಮೆಝಾನ್ ಅಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಆದ್ರೆ ಹಾಕಿಸ್ಕೊಂತಾರೆ. ಡೆಲ್ಲಿಯಲ್ಲಿ ಹತ್ರ 1,18,000 ಆದ್ರೆ ಕಳ್ಕೊಂಡಿದ್ದಾರೆ ಒಬ್ರು ಲೇಡಿ ಬಂದ್ಬಿಟ್ಟು. ಸೊ ಈ ರೀತಿಯಾಗಿ ತುಂಬಾನೇ ಸ್ಕ್ಯಾಮ್ ಆಗ್ತಾ ಇದೆ. ಹತ್ರ 11,000 ಜನನ ಇವರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ, ಯಾರು ಕೂಡ ನಿಮಗೆ ಫ್ರೀ ಆಗಿ ಜಾಬ್ ಕೊಡಿಸೋದಿಲ್ಲ. ನಾವೇ ಹುಡ್ಕೊಂಡು ಹೋಗ್ಬೇಕಾಗ್ಲಿ, ಯಾರು ಕೂಡ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳೋದಿಲ್ಲ. ಸೊ ಆ ರೀತಿಯಾಗಿ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅವರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಒಂದು ಸ್ಕ್ಯಾಮ್ ಎಲ್ಲಿಂದ ನಡೆಸ್ತಾ ಇದ್ದಾರೆ ಅಂದ್ರೆ, ಚೈನಾ ಆಗಿ ಬಂದ್ಬಿಟ್ಟು ದುಬಾಯಿಂದ ಈ ಒಂದು ಸ್ಕ್ಯಾಮ್ ಆದ್ರೆ ನಡೆಸ್ತಾ ಇದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಅವರನ್ನ ನಾವು ಹಿಡಿಯೋದಕ್ಕೂ ಕೂಡ ಆಗೋದಿಲ್ಲ. ಒಂದ್ಸಲ ನಾವು ದುಡ್ಡು ಹಾಕಿದೀವಿ ಅಂದ್ರೆ ಆ ದುಡ್ಡು ಹೋಯ್ತಂತಾನೆ ಅರ್ಥ. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ. ಆ ರೀತಿಯಾಗಿ ನಿಮಗೆ ಏನಾದ್ರೂ ಜಾಬ್ಸ್ ಬೇಕು, ಸೊ ಎಲ್ಲೆಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದ್ರೆ, ಒಂದು ಅಕ್ಯುರೇಟ್ ಆಗಿರೋ ಒಂದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಸೈನ್ ಇನ್ ಆಗಿ. ಅವ್ರು ನಿಮಗೆ ಯಾವುದೇ ರೀತಿ ಪ್ಲೇಸ್ಮೆಂಟ್ ಫೀಸ್ ಆಗಲಿ ಏನೂ ಕೂಡ ಕೇಳೋದಿಲ್ಲ. ಎಲ್ಲಾದ್ರೂ ಜಾಬ್ ವೇಕೆನ್ಸಿ ಇದ್ರೆ ಅವ್ರು ನಿಮಗೆ ಒಂದ್ಸಲ ನೋಟಿಫಿಕೇಶನ್ ಆದ್ರೆ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಆರಾಮಾಗಿ ಜಾಬ್ ಅಲ್ಲಿ ಆದ್ರೆ ಸೇರ್ಕೋಬಹುದು. ಸೊ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅನ್ನೌನ್ ಲಿಂಕ್ಸ್ ಎಲ್ಲ ಓಪನ್ ಮಾಡ್ಬಿಟ್ಟು ಸುಮ್ನೆ ನಿಮ್ ದುಡ್ಡನ್ನ ನೀವು ವೇಸ್ಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ. ಓಪೋ ಕಂಪನಿಯವರು ಎಕ್ಸ್ ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಎಕ್ಸ್ ಸೀರೀಸ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಡಿಸೈನ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಯೂನಿಕ್ ಆಗಿ ಲಾಂಚ್ ಮಾಡ್ತಿರ್ತಾರೆ. ಇವಾಗ ನೆಕ್ಸ್ಟ್ ಬರೋದು ನಮಗೆ ಓಪೋ X6 ಸೀರೀಸ್ ಆದ್ರೆ ಬರುತ್ತೆ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಲೀಕ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಡಿಸೈನ್ ಮಾತ್ರ ತುಂಬಾ ಅಧ್ವಾನ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಇಷ್ಟು ವರ್ಸ್ಟ್ ಡಿಸೈನ್ ನ ನಾನು ನೋಡ್ತಾ ಇರೋದು, ಯಾಕಂದ್ರೆ ಡಿಸೈನ್ ಏನೇನೋ ಚೆನ್ನಾಗಿಲ್ಲ. ಅಷ್ಟು ಜಾತ್ರೆಯಲ್ಲಿ ಈ ಒಂದು ಡಿಸೈನ್ ಆದ್ರೆ ಮಾಡಿದ್ದಾರೆ, ನನಗಂತೂ ಸ್ವಲ್ಪನೂ ಕೂಡ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಕ್ಯಾಮ್ರಾ ಮಾಡ್ಯೂಲ್ ನೋಡಬಹುದು, ಅರ್ಧ ಮೊಬೈಲ್ ನಮಗೆ ಕ್ಯಾಮ್ರಾ ಮಾಡ್ಯೂಲ್ ಇದೆ, ಅದ್ರ ಜೊತೆಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇಂದ ಆದ್ರೆ ತರ್ತಾ ಇದ್ದಾರೆ. ಫಸ್ಟ್ ಗೆ ನಮಗೆ ಇರೋ ಲೀಕ್ಸ್ ಪ್ರಕಾರ ನೋಡ್ಕೊಂಡ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಈ ಒಂದು ಡಿಸೈನ್ ಇಂದ ಮೊಬೈಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಲೀಕ್ಸ್ ಆದ್ರೆ ಇತ್ತು. ಇವಾಗ ನೋಡ್ಕೊಂಡ್ರೆ ಒಂದು ಹೊಸ ಡಿಸೈನ್ ಆದ್ರೆ ದರ್ಶನ ಕೊಟ್ಟಿದೆ. ನನಗಂತೂ ಈ ಡಿಸೈನ್ ಇಷ್ಟ ಆಗ್ಲಿಲ್ಲ. ಸೊ ಫಸ್ಟ್ ಗೆ ಏನ್ ಲೀಕ್ ಆಗಿತ್ತಲ್ಲ ಆ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು. ಈ ಡಿಸೈನ್ ಅಂತೂ ಏನೇನೋ ಚೆನ್ನಾಗಿಲ್ಲ, ಕ್ಯಾಮ್ರಾ ಬಂಪು ಕೂಡ ತುಂಬಾ ದಪ್ಪ ಇದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ಲೈವ್ ಇಮೇಜಸ್ ಆದ್ರೆ ಲೀಕ್ ಆಗಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ February 1 ತಾರೀಕು ಲಾಂಚ್ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೇ. ಟೆಕ್ ನ್ಯೂಸ್ ಅಲ್ಲಂತೂ ಡೈಲಿ ಮಾತಾಡ್ತಾ ಇದೀವಿ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಆದ್ರೆ ಹೊರಗ್ ಬಂದಿದೆ, ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 79,999 ಇರುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S23+ 89,999, S23 ಅಲ್ಟ್ರಾ 114,999 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ ಲಾಸ್ಟ್ ವೆರಿಯಂಟ್ ಬೇಕು ಅಂದ್ರೆ ಹತ್ರ 115,000 ಆದ್ರೆ ಇಟ್ಟಿದ್ದಾರೆ. ಈ ಸಲ ಪ್ರೈಸ್ ಹತ್ರ ಲಾಸ್ಟ್ ವರ್ಷನ್ಸ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ 5,000-7,000 ಜಾಸ್ತಿ ಆದ್ರೆ ಮಾಡ್ತಾ ಇದಾರೆ. ರೀಸನ್ ಗೊತ್ತಿಲ್ಲ, ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಚೇಂಜಸ್ ಕೂಡ ಮಾಡ್ತಾ ಇದಾರೆ. ಯಾರಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನನಗೆ ಕೇಳಿದ್ರೆ ಒಂದ್ಸಲ ಪ್ರೀ ಬುಕ್ ಮಾಡ್ಕೊಳ್ಳಿ. ಪ್ರೀ ಬುಕ್ ಮಾಡ್ಕೊಂಡ್ರೆ ನಿಮಗಿರೋ ಬೆನಿಫಿಟ್ ಏನು ಅಂದ್ರೆ, ನಿಮಗೆ ವಾಚ್ ಸಿಗುತ್ತೆ ಫ್ರೀ ಆಗಿ, ಒಂದು ಸ್ಮಾರ್ಟ್ ವಾಚ್ ಸಿಗುತ್ತೆ, ಬಡ್ಸ್ ಸಿಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆದ್ರೆ ಇರುತ್ತೆ. ಅವಾಗ ನಿಮಗೆ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಗೆ ಈ ಒಂದು ಮೊಬೈಲ್ ಆದ್ರೆ ಸಿಗುತ್ತೆ. ಯಾರು ಫಿಕ್ಸ್ ಇರ್ತಿರಲ್ಲ ಈ ಮೊಬೈಲ್ ತಗೊಳ್ಳೇಬೇಕು ನಾನು ಅಂತ, ಅವರು ಪ್ರೀ ಬುಕ್ ಮಾಡ್ಕೊಳ್ಳಿ. ಇವಾಗ ಡೌಟ್ ಅಲ್ಲಿ ಇದ್ರೆ ಈ ಮೊಬೈಲ್ ತಗೋಣ ಬೇರೆ ಮೊಬೈಲ್ ತಗೋಣ ಅಂತ ಡೌಟ್ ಅಲ್ಲಿದ್ರೆ ನೀವು ಪ್ರೀ ಬುಕ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ಪ್ರೀ ಬುಕ್ ಮಾಡ್ಕೊಂಡ್ರೆ ನಿಮಗೆ ಒಂದ್ ಸ್ವಲ್ಪ ದುಡ್ಡು ಆದ್ರೆ ಉಳಿಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ Reno 80 ತಾರೀಕನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ರೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಮಿಡ್ ರೇಂಜ್ ಮೊಬೈಲ್. ಈ ಮೊಬೈಲ್ ನಿಮಗೆ MOLED ಡಿಸ್ಪ್ಲೇ ಇಂದ ಬರುತ್ತೆ, 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 108 MP ಇರುತ್ತೆ, 5000mAh ಬ್ಯಾಟರಿ ಇರುತ್ತೆ. ಆಂಡ್ರಾಯ್ಡ್ 13 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೊಂದು 30,000 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. 30,000 ಕೂಡ ಜಾಸ್ತಿ ಆಯ್ತು, ಆದ್ರೆ ಓಪೋ ಮೊಬೈಲ್ ಅಲ್ಲ, ನಮಗೊಂದ್ ಸ್ವಲ್ಪ ಪ್ರೈಸ್ ನಿಮಗೆ ಜಾಸ್ತಿನೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ವಿಡಿಯೋ ವಿಪರೀತ ವೈರಲ್ ಆಗಿತ್ತು, ನೀವು ಕೂಡ ನೋಡೇ ಇರ್ತೀರ. ರಣಬೀರ್ ಕಪೂರ್ ಅವ್ರ ಫ್ಯಾನ್ ಬಂದ್ಬಿಟ್ಟು ಸೊ ಸೆಲ್ಫಿ ತಗೊಂತಾ ಇದಾರೆ. ಸೊ ಸೆಲ್ಫಿ ತಗೋಬೇಕಾದ್ರೆ ಆ ಒಂದು ಮೊಬೈಲ್ ನ ತಗದ್ಬಿಟ್ಟು ಹಿಂದಕ್ ಬಿಸಾಕ್ಬಿಟ್ಟಿದ್ದಾರೆ. ಈ ವಿಡಿಯೋ ಫುಲ್ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ತುಂಬಾನೇ ಬೈತಾ ಇದಾರೆ, ಫ್ಯಾನ್ಸ್ ಜೊತೆ ಈಗ ಬಿಹೇವ್ ಮಾಡೋದು, ಅಷ್ಟು ಕೋಪನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಟ್ರೋಲ್ ಮಾಡಿದ್ರು. ಇವಾಗ ಅಫಿಷಿಯಲ್ ಆಗಿ ಓಪೋ ಕಂಪನಿಯವರು ಒಂದು ವಿಡಿಯೋ ಆದ್ರೆ ರಿಲೀಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಆಡ್ ಫೋಟೋ, ಸೊ ಒಂದು ಆಡ್ ಆದ್ರೆ ಶೂಟ್ ಮಾಡ್ತಾ ಇದಾರೆ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇದು. ಆ ಮೊಬೈಲ್ ನ
ಒಪ್ಪೋ ಕಂಪನಿಯವರು ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 11 ಆರ್ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರೋದೆ, ಆದ್ರೆ ಅಫಿಷಿಯಲ್ ಆಗಿ ಒನ್ ಪ್ಲಸ್ ಅವರು ಅನೌನ್ಸ್ ಮಾಡಿರಲಿಲ್ಲ. ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ನ ಫೆಬ್ರವರಿ 7ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 8 ಪ್ಲಸ್ ಜೆನ್ 1 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ಫ್ಲಾಗ್ಶಿಪ್ ಪ್ರೊಸೆಸರ್. ನಿಮಗೆ ಹತ್ರ 35,000 ದೊಳಗೆ ಈ ಒಂದು ಮೊಬೈಲ್ ಆದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ಅಲ್ಲಿ ನಿಮಗೆ ಇರೋ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಡಿಸೈನ್ ಯಾವ ರೀತಿ ಇರುತ್ತೆ ಗೊತ್ತಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಸೇಮ್ ಟು ಸೇಮ್ ಒನ್ ಪ್ಲಸ್ 11 ಡಿಸೈನ್ ಯಾವ ರೀತಿ ಇರುತ್ತೋ, ಒನ್ ಪ್ಲಸ್ 11 ಆರ್ ಡಿಸೈನ್ ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. 1% ಕೂಡ ಇವರು ಚೇಂಜ್ ಮಾಡಿಲ್ಲ, ಸೇಮ್ ಡಿಸೈನ್ ಇಂದಾನೆ ಮೊಬೈಲ್ ನ ಲಾಂಚ್ ಮಾಡ್ತಾ ಇದಾರೆ. ಸೊ ನೋಡೋಣಂತೆ, ಫೆಬ್ರವರಿ 7ನೇ ತಾರೀಕು ಲಾಂಚ್ ಮಾಡ್ತಾರಲ್ಲ, ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ಜಿಟಿ ನಿಯೋ 5 ಈ ಒಂದು ಮೊಬೈಲ್ ನ ಫೆಬ್ರವರಿ 8ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ. ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಒಂದು ಪೋಸ್ಟರ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ನಿಮಗೆ, ಗೇಮಿಂಗ್ ಮೊಬೈಲ್. ಈ ಮೊಬೈಲ್ ಅಲ್ಲಿ ಇರೋ ನಿಮಗೆ ಸ್ಪೆಷಲ್ ಏನು ಅಂದ್ರೆ 240 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನನಗೆ ಅನಿಸ್ತಂಗೆ ಒಂದು 1.5 ಗಂಟೆ 20 ನಿಮಿಷದಲ್ಲಿ ಮೊಬೈಲ್ ಫುಲ್ ಚಾರ್ಜ್ ಆಗ್ಬಿಡುತ್ತೆ, ಅಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಒಂದು 30,000 ದೊಳಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ರಿಯಲ್ಮಿ ಕಂಪನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಸಾ ಇಂದ. ನಾಸಾ ಅವರು ಒಂದು ಫೋಟೋ ನ ರಿಲೀಸ್ ಮಾಡಿದ್ದಾರೆ. ಈ ಫೋಟೋ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಫೋಟೋ ಬಂದ್ಬಿಟ್ಟು ಮಾರ್ಸ್ ಮೇಲೆ ಅಂದ್ರೆ ಮಂಗಳ ಗ್ರಹದ ಮೇಲೆ ಈ ಒಂದು ಫೋಟೋ ಆದ್ರೆ ತೆಗೆದಿರೋದು. ಆ ಫೋಟೋ ನೋಡಿದ್ರೆ ಸೇಮ್ ಟು ಸೇಮ್ ನಮಗೆ ಟೆಡ್ಡಿ ಬಿಯರ್ ತರನೆ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ಆ ಲೋಗ್ ಯಾರು ಕೂಡ ಬಿಡಿಸಿಲ್ಲ, ಸೇಮ್ ಅದೇ ರೀತಿ ಈ ಒಂದು ಕಲ್ಲ ಆದ್ರೆ ಕಾಣಿಸ್ತಾ ಇದೆ. ಈ ಫೋಟೋ ಇವಾಗ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ಕೂಡ ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ನಮಗೆ ಟೆಡ್ಡಿ ಬಿಯರ್ ತರನೆ ಕಾಣಿಸ್ತಾ ಇದೆ. ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಟಾಪ್ 10 ಸಿಒ ಲಿಸ್ಟ್ ಆದ್ರೆ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ನಿವ್ಡಿಯಾ ಸಿಒ ಇದ್ದಾರೆ ಜೆನ್ಸನ್, ಸೆಕೆಂಡ್ ಪ್ಲೇಸ್ ಅಲ್ಲಿ ರಿಲಯನ್ಸ್ ಸಿಒ ಮುಖೇಶ್ ಅಂಬಾನಿ ಅವರು ಇದ್ದಾರೆ, ತರ್ಡ್ ಪ್ಲೇಸ್ ಅಲ್ಲಿ ಮೈಕ್ರೋಸಾಫ್ಟ್ ಸಿಒ ಸತ್ಯ ನಂದೆಲ್ ಅವರು ಇದ್ದಾರೆ, ಫೋರ್ತ್ ಪ್ಲೇಸ್ ಅಲ್ಲಿ ಅಡೋಬೆ ಸಿಒ ಇದ್ದಾರೆ, ಫಿಫ್ತ್ ಪ್ಲೇಸ್ ಅಲ್ಲಿ ಗೂಗಲ್ ಸಿಒ ಸುಂದರ್ ಪಿಚೈ ಅವರು ಇದ್ದಾರೆ, ಏತ್ ಪ್ಲೇಸ್ ಅಲ್ಲಿ ಟಾಟಾ ಸಿಒ ಇದ್ದಾರೆ ಎಂದ ಚಂದ್ರಶೇಖರನ್, ಟೆಂತ್ ಪ್ಲೇಸ್ ಅಲ್ಲಿ ಟೆನ್ಸೆಂಟ್ ಸಿಒ ಆದ್ರೆ ಇದ್ದಾರೆ. ಸೊ ಇವರೇನೋ ಚೈನಿ ಹೆಸರಾದ್ರೆ ಇದೆ ಮಾ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವ್ರು ಬಂದ್ಬಿಟ್ಟು ಟಾಪ್ 10 ಸಿಒ ಲಿಸ್ಟ್ ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ಇವರೇ ಟಾಪ್ 10 ಸಿಒ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಿಂದ, ಬೆಂಗಳೂರು ಯೂನಿವರ್ಸಿಟಿ ಅವರು ಚಾಟ್ ಜಿಪಿಟಿ ನ ಬ್ಯಾನ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ತುಂಬಾ ಜನ ಈ ಒಂದು ಚಾಟ್ ಜಿಪಿಟಿ ನ ಯೂಸ್ ಮಾಡ್ಬಿಟ್ಟು ಎಕ್ಸಾಮ್ಸ್ ಅಲ್ಲಿ ಕಾಪಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಯಾಕೆಂದ್ರೆ ತುಂಬಾ ಸಿಂಪಲ್ ಆಗಿ ಆನ್ಸರ್ ಕೊಟ್ಬಿಡುತ್ತೆ. ಇವಾಗ ನಮಗೆ ನೋಟ್ಸ್ ಅಲ್ಲಿ ಒಂದೊಂದು ಪೇಜ್ ಆನ್ಸರ್ ಇರುತ್ತಲ್ಲ, ಆ ಒಂದು ಪೇಜ್ ಆನ್ಸರ್ ನ ಬರೀ ಅರ್ಧ ಪೇಜ್ ಅಲ್ಲೇ ಕೊಟ್ಬಿಡುತ್ತೆ. ಅದು ಕೂಡ ತುಂಬಾ ಕ್ಲೀನ್ ಆಗಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಕ್ಯುರೇಟ್ ಆಗಿರುತ್ತೆ, ಅದನ್ನ ನೋಡ್ಕೊಂಡು ಬರೋದ್ವಿ ಅಂದ್ರೆ ಆರಾಮಾಗಿ ಪಾಸ್ ಆಗ್ಬಿಡ್ತೀವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ತುಂಬಾ ಜನ ಕಾಪಿ ಆದ್ರೆ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಈ ಒಂದು ಯೂನಿವರ್ಸಿಟಿಯಲ್ಲಿ ಇವಾಗ ಚಾಟ್ ಜಿಪಿಟಿ ನ ಬ್ಯಾನ್ ಮಾಡಿ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.